ಹಾಯ್ ಹಲೋ ನಮಸ್ಕಾರ, ಯೋ ಚಿಂಗ್ ದಿ ತೋಟ್ಲ, ನಾನು ನಿಮ್ಮ ಹರ್ಷ. ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ ಆನ್ ಮೈ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಟು ಪಾರ್ಟ್ ಟು ಆಫ್ ಹಾಸನ್ ಸೀರೀಸ್. ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನದಿಂದ. ಸೊ ಫಸ್ಟ್ ಪಾರ್ಟಲ್ಲಿ ನೋಡಿದ್ರಿ ನೀವು, ಎಲ್ಲ ಕ್ರೇಜಿ ಆಗಿತ್ತು ದೇವಸ್ಥಾನ ಎಲ್ಲ. ಈಗ ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಹೋಗ್ತೀವಿ, ಬ್ರೇಕ್ಫಾಸ್ಟ್ ತಿನ್ಕೊಂಡು ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗೋದು ಏನು ಕತೆ ಎಲ್ಲ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಇಲ್ಲೇ ಎಷ್ಟು ಟೈಮ್ ವೇಸ್ಟ್ ಮಾಡೋದು, ಬನ್ನಿ ಹೋಣ. ಓಕೆ ಬನ್ನಿ ಹೋಣ. ನೋಡಿ ಆರ್ಎಕ್ಸ್ ಹೆಂಗೆ ಹೋಗ್ತೈತೆ ಅಂತ ಹೋಗ್ತಾ ಇದೆ. ಆರ್ಎಕ್ಸ್ ಹೆವಿ ಇಷ್ಟ ನನಗೂ. ಫೈವ್ ಸ್ಪೀಡ್ ಇದು, 135 ಇದು, 135 ಫೈವ್ ಸ್ಪೀಡು. ಹಾಂ, ಮಧ್ಯಾಹ್ನ ಊಟ ಮುಗಿಸ್ಕೊಂಡು ವಾಪಸ್ ಆಗೋಣ ಬೆಂಗಳೂರಿಗೆ. ಬಾ ಹೋಗೋಣ ಮನೆ ಹೋಣ. ಏನೇವ್ರನ್ನ ವಾಪಸ್ ಹೋದ್ವಿ ನಾವು, ಹಂಗೆ ವೈಕರ್ಸು. ಇವಾಗ ನೋಡಿ ಅವ್ರು ಇಲ್ಲಿವರೆಗೂ ಬರೋ ಪ್ಲ್ಯಾನ್ ಆಗಿತ್ತು ಅಷ್ಟೇ. ಸೊ ಈಗ ನೆಕ್ಸ್ಟ್ ಹಿಂಗಿಂದ ಹಿಂಗೆ ಡೈರೆಕ್ಟ್ ಹೊಡಿಯೋಣ ಹಾಸನ್ಗೆ ಅಂದರು. ನಾವು ಪ್ಲ್ಯಾನ್ ಮಾಡಿದ್ವಿ ಹಂಗೆ ಹೊಡೋಣ ಅಂತ. ನೋಡಿ ಇನ್ನೇನು ಅಂದ್ಬಿಟ್ಟು ಅವರು ರೆಡಿ ಆದರು ನನ್ನ ಜೊತೆ ಮೈ ಅಂತ ಬರೋಕ್ಕೆ. ಒನ್ 30 ಕಿಲೋಮೀಟರ್ಸ್ ಬಂದಿದ್ದೀವಿ ಬೆಂಗಳೂರಿಂದ. ಪ್ರಾಬ್ಲಿ ಇನ್ನೊಂದು 50-60 ಕಿಲೋಮೀಟರ್ಸ್ ಇದೆ ಹಾಸನ್ಗೆ. ಸೊ ನಾವು ಹಂಗೆ ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ಎಲ್ಲ ಬ್ರೇಕ್ಫಾಸ್ಟ್ ನಂದಾಗೋಗಿದೆ. ಇನ್ನು ವಿನಯ್ ಅವರು ತಿಂದಾಗೋಯ್ತು, ಎಲ್ಲ ತಿಂದಾಗೋಯ್ತು ಆಲ್ಮೋಸ್ಟ್ ಎಲ್ಲ ತಿಂದ್ಬಿಟ್ಟು ಏನು ನೋಡೋ ಸಮಯ ಬಂದಿದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲ ಬಾಯ್ಸು ಲೈಟಾಗೆ ತಿಂದಿದ್ದೀವಿ, ಯಾಕಂದರೆ ಇವಾಗ ಅಲ್ಲಿ ಹೋಗಿ ಬಿರಿಯಾನಿ ಬ್ಯಾಟಿಂಗ್ ಮಾಡಬೇಕು. ಹಾಸನ್ನ ಫೇಮಸ್ ಅನ್ನೋದಕ್ಕಿಂತ ತುಂಬ ಹಳೆ ಹೋಟೆಲ್ ಅಂತ ಹೇಳ್ಬೋದು. ಸೊ ಅದು ನಮ್ಮ ಅಪ್ಪ ಚಿಕ್ಕ ವಯಸ್ಸಿದ್ದಾಗಿಂದನೂ ಇದೆ. ಸೊ ಪ್ರಾಬ್ಲಿ ಒಂದು 30-40 ಇಯರ್ಸ್ ಓಲ್ಡ್, 40-50 ಇಯರ್ಸ್ ಓಲ್ಡ್ ಅನಿಸುತ್ತೆ. ತುಂಬ ಹಳೆ ಹೋಟೆಲ್ ಅದು. ಅಲ್ಲಿ ಬಿರಿಯಾನಿ ಸಖತ್ತಾಗಿರುತ್ತೆ ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು. ಮುಂಚೆ ನಾವು ಹಾಸನಲ್ಲೇ ಇದ್ದಿದ್ದು, ಹಂಗಾಗಿ ಗೊತ್ತು ನಮ್ಗೆ ಹೋಟೆಲು. ಅಲ್ಲಿ ಹೋದ್ಮೇಲೆ ಯಾವ ಹೋಟ್ಲು ಏನು ಎಲ್ಲ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಇವಾಗೆಲ್ಲ ಹೊರಡ್ತಾ ಇದ್ದೀವಿ, ಬನ್ನಿ ಹೋಗೋಣ. ಆಟೋ ಆಟೋ ಅಂಡೆ ಗಾಡಿಗೆ ಆಟೋ ಅಂತಾನೆ ಕರೆಯೋದು. ಆಟೋ ಅಂಡೆ ಆಟೋ ಅಲೆ ಡ್ಯೂಕದು ಸೌಂಡ್ ಹಂಗೆ ಬರುತ್ತೆ. ಆಟೋ ಥರನೇ ಅಲ್ಲೇನಾ ಆಟೋ ನೋಡು, ಸೇಮ್ ಆಟೋ ಅದು ಸೌಂಡು. ಮಾರ್ಸ ಹತ್ರ ಮ್ಯಾಮ್ ಬ್ಯಾಮ್ ಬ್ಯಾಮ್ ಅನ್ಸು. ಇಟ್ಕೊಂಡು ಹಿಂಗೆ ಕುದುರೆ ಓಡಿಸೋ ಫೀಲಿಂಗ್ ಟಕ್ 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 ಅನ್ಕೊಂಡು. ಇದರಲ್ಲಿ ಒಂದಲ್ಲ 19 ಕುದುರೆ ಇದೆ, 19 ಕುದುರೆ. ಲಾಸ್ಟ್ ಟಾಲ್ ಇದು ಹಾಸನ್ಗೆ. ಸೊ ಇದಾದಮೇಲೆ ಯಾವುದೂ ಟಾಲ್ ಸಿಗಲ್ಲ ನಿಮಗೆ ಹಾಸನ್ಗೆ ಹೋಗೋಕ್ಕೆ. ಆ್ಯಕ್ಚುಲಿ ಇನ್ನೊಂದೇನಂದರೆ, ನಾನಿಲ್ಲಿ ಹಾಸನ್ ಮಹಾರಾಜ ಪಾರ್ಕ್ ಹತ್ರ ಒಂದು ಮೀಟಪ್ ಇಟ್ಟಿದ್ದೆ 3 ಗಂಟೆಗೆ. ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ತುಂಬ ಜನ ಮೆಸೇಜ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಬರ್ತೀವಿ ಬರ್ತೀವಿ ಅಂತ. ಸೊ ಅದು ಅವರು ಡಿಮ್ಯಾಂಡ್ ಮೇಲೆ ನಾನು ಆ್ಯಕ್ಚುಲಿ ಹಾಸನ್ ಸೈಡ್ ಬಂದಿದ್ದು. ತುಂಬ ಜನ ಬನ್ನಿ ಹಾಸನ್ಗೆ ಬನ್ನಿ ಹಾಸನ್ಗೆ ಅಂತ ಇದ್ದರು. ಸೊ ಅದಕ್ಕೆ ಅಂತಲೇ ಇಟ್ಟೆ. ಬಟ್ ನಾವು ಜೊತೆಗೆ ಅದು ರೈಡ್ ಫ್ರೆಂಡ್ಸ್ ಜೊತೆ ರೈಡ್ ಮಾಡ್ತಾ ಇದ್ದೀನಿ, ಸೋಲೋ ಬಂದಿದ್ರೆ ಬೇಕಾದ್ರೆ ನಾನು ಪ್ಲೇಸ್ ಹೋಗೋದು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು. ಬಟ್ ಗ್ರೂಪ್ ರೈಡ್ ಫ್ರೆಂಡ್ಸ್ ಜೊತೆ ಬಂದಿರೋದ್ರಿಂದ ಆ ಪ್ಲೇಸ್ ಕವರ್ ಮಾಡಲೇಬೇಕಾಗಿದೆ. ಬಿರಿಯಾನಿ ಹೋಟೆಲ್ ಇದೆ, ಹಳೆ ಹೋಟೆಲು, ಅಲ್ಲಿ ಸಕದಲ್ಲಿ ಸಿಗುತ್ತೆ ಬಿರಿಯಾನಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದರು. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ತಿನ್ಕೊಂಡು ಮುಗಿಸ್ಕೊಂಡು ಅಷ್ಟಲ್ಲಿ 1:30 ಹಂಗೆ ಆಗಿಬಿಟ್ಟಿರುತ್ತೆ. ಸೊ ಇನ್ನು ನಾವು 3 o'clock ತನಕ ಇಲ್ಲಿ ಇದ್ದೀವಿ, ವೇಸ್ಟ್ ಆಗಿಬಿಡುತ್ತೆ ಟೈಮು ನಮಗೆ. ಅದು ಬದಲು ನಾವು ಡೈರೆಕ್ಟಾಗಿ ಶೆಟ್ಟಿಹಳ್ಳಿಗೆ ಹೋಗೋಣ. ಶೆಟ್ಟಿಹಳ್ಳಿಗೆ ಹೋದ್ರೆ ನಾವು ಜಾಸ್ತಿ ಟೈಮೇ ಇರ್ತೀವಲ್ಲಿ, ಯಾಕಂದರೆ ಡ್ರೋನ್ ಶಾಟ್ಸ್ ಅದು ಇದೆಲ್ಲ ತೆಗಿಯೋದಿರುತ್ತೆ. ಸೊ ಹಾಗಾಗಿ ಟೈಮ್ ಕಡಿಮೆ ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ವೆಲ್ಕಮ್ ಟು ನಮ್ಮೂರು ಹಾಸನ. ಬಾಯ್ ಬಾಯ್. ನಿಧಾನಕ್ಕೆ ಬನ್ನಿ ಬಾಯ್ಸ್. ಎಲ್ಲ ಇವಾಗ ಸಿಟಿ. ಸೊ ಇವಾಗೆಲ್ಲ ಹೊರಡ್ತಾ ಇದ್ದೀವಿ ಫೇಮಸ್ ಹೋಟ್ಲಿಗೆ.
ಏನು ಗುರು ಅವನು ಇಷ್ಟೊಂದು ಫೇಮಸ್ ಹೋಟ್ಲು ಫೇಮಸ್ ಹೋಟ್ಲು ಅಂತ ಬಿಲ್ಡಪ್ ಕೊಡ್ತಾವನೆ ಅಂದ್ಕೊಂಡ್ರ ಏನೇ ಕೊಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ. ಬಾಯ್ 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 ಬಾಯ್. ಬೆಂಗಳೂರೇ ಪರವಾಗಿರಲಿಲ್ಲ, ಬೆಂಗಳೂರು ಸ್ವಲ್ಪ ಕಡಿಮೆ ಬಿಸಿಲು ಕಡಿಮೆ ಸೆಕೆ, ಹಾಸನ ಇವತ್ತು ಫುಲ್ ಸೆಕೆ ಹೊಡಿತೈತೆ, ಒಳಗಡೆ ಫುಲ್ ಎಂದಬಿಟ್ಟಿದ್ದೀವಿ ನಾವಂತೂ. ಯಪ್ಪ ಇದೇ ಮಹಾರಾಜ ಪಾರ್ಕು ಹಾಸನಲ್ಲಿ, ಒನ್ ಆಫ್ ದಿ ಫೇಮಸ್ ಪಾರ್ಕ್ ಅಂತಲೇ ಹೇಳ್ಬೋದು ಇದು. ಹಾಸನ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಮುಂದೆಗಡೆನೇ ಬರುತ್ತೆ ಪಾರ್ಕು. ಇಲ್ಲಿ ಸಾಯಂಕಾಲ ಹೊತ್ತಿರಲ್ಲ ಫುಡ್ ಸ್ಟ್ರೀಟು, ಸಾಯಂಕಾಲ ಹನ್ನೆರಡು ಇವಾಗೆ ಸ್ಟಾರ್ಟ್ ಆಗ್ತಾಯಿದೆಯಲ್ಲ, ಏನಕ್ಕೆ ಪೂರ್ತಿ ಈ ಸೈಡೆಲ್ಲ ಫುಲ್ ಸ್ಟ್ರೀಟ್ ಫುಡ್ ಸ್ಟ್ರೀಟೇ ನಿಮಗೆ. ನಮ್ಮ ಬೆಂಗಳೂರಲ್ಲಿ ವಿಪುರ ಹೆಂಗೆ ಅಲ್ಲಿ ಎರಡು ಸೈಡ್ ಇರುತ್ತೆ, ಬಟ್ ಇಲ್ಲಿ ಒಂದು ಸೈಡ್, ಈ ಸೈಡ್ ಪೂರ್ತಿ ನಿಮ್ಗೆ ಏನಕ್ಕೆ ನೋಡಿ ಎಷ್ಟು ಉದ್ದ ಇದೆ. ಸೊ ಇದು ಹಾಸನದು ಫುಡ್ ಸ್ಟ್ರೀಟ್, ಇದು ಹೆವಿ ಉದ್ದ ಇದೆ ನೋಡಿ. ಏನು ಬೇಕೆಲ್ಲ ಸಿಗುತ್ತೆ ನಿಮ್ಗೆ ಇಲ್ಲಿ, ವೆಜ್ಜು ನಾನ್ ವೆಜ್ಜು ಎಲ್ಲ. ಈ ಹೋಟೆಲ್ದು ಕಂಪ್ಲೀಟ್ ಡೀಟೇಲ್ಡ್ ರಿವ್ಯೂ ಲೈಕ್ ಡೀಟೇಲ್ಡ್ ವಿಡಿಯೋ ಫುಡ್ ಚಾನಲಲ್ಲಿ, ನಮ್ಮದೇ ಹೊಸ ಫುಡ್ ಚಾನಲ್ ಬರ್ತಾ ಇದೆ, ನಾವು ಅಣ್ಣ ಮೇಂಟೈನ್ ಮಾಡ್ತಾನೆ ಅದನ್ನು. ಬನ್ನಿ ಹೊರಡು ವಾ. ಓ ಓ ಸ್ಟಡಿ ಸ್ಟಡಿ. ಓ ಅಣ್ಣ ಫುಲ್ ಸ್ಟಡಿ, ಪಿ ಎಚ್ ಪ್ರತಾಪ್ ಇರಬೇಕು. ಸೊ ಬಂದಿದ್ದೀವಿ ಇಲ್ಲಿ, ಇದೇನೆ ಚರ್ಚ್ ವ್ಯೂ ಕೆಫೆ ಅಂತೆ, ಕ್ಲೋಸ್ ಆಗ್ಬಿಡೈತೆ. ಇಲ್ಲಿ ಯಾವುದೋ ಚಿಕ್ಕ ದಾರಿ ಇದೆ, ಚಿಕ್ಕದು ಫುಲ್ಲ. ನಾವು ಹೋಗಿರೋಣ, ಅವ್ರು ಬರ್ತಾರೆ. ಗಿಪ್ಪಿಲ್ಲ ಬೀಳಲಿ, ನೀರಿದೆ. ನಾನು ಇವಾಗ ಫುಲ್ಲು ಡ್ರೈ ಇರುತ್ತೆ, ಅದು ಚರ್ಚ್ ಫುಲ್ಲು ನೀಟಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಇಷ್ಟೊಂದು ನೀರೈತೆ, ಚರ್ಚ್ ಕಾಣಿಸುತ್ತಾ ಇಲ್ವೋ? ತುದಿ ಮಾಮೂಲಿ ಕಾಣುತ್ತಲ್ಲ, ತುದಿ ಆ ಥರ ಕಾಣುತ್ತೆ ನಮ್ಮ ಮೇವಿ, ಐಡಿಯಾ ಇಲ್ಲ. ಓ ಪರವಾಗಿಲ್ಲ ಗುರು, ಚರ್ಚ್ ಅರ್ಧ ಮುಳುಗೋಗಿದೆ. ಇಂಥ ಮಟ್ಟ ಮಟ್ಟ ಮಧ್ಯಾಹ್ನ ಇಷ್ಟು ಬಿಸಿಲು. ಸೊ ಏನು ಇವಾಗ ರೈನಿ ಸೀಸನ್ ಕೂಡ ಅಲ್ಲ, ಅಂದ್ರೂ ನೋಡಿ ನೀರು ತುಂಬೋಗಿದೆ ಫುಲ್. ಇಲ್ಲಿ ಇದೇ ಅಸಹ್ಯಗಳು, ಬಂದ್ಬಿಟ್ಟು ಇಲ್ಲೆಲ್ಲ ಪಿಕ್ನಿಕ್ ಸ್ಪಾಟ್ ಮಾಡ್ತಾರೆ ಇವ್ರುಗಳೆಲ್ಲ. ಏನು ಗೊತ್ತಾ, ಫ್ಯಾಮಿಲಿ ಫ್ಯಾಮಿಲಿ ಬರ್ತಾರೆ, ಪ್ಲಾಸ್ಟಿಕ್ ಬಾಟ್ಲು ಅದು ಇದೆ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ, ಅಷ್ಟೇ ಮಾಡೋದು ಇವರು, ಎತ್ಕೊಂಡಂತೂ ಹೋಗಲ್ಲ. ಸೊ ಎಲ್ಲ ಆಟಾಡ್ತಾವೆ ನೀರಲ್ಲಿ ಆರಾಮಾಗೆ. ಫಸ್ಟ್ ಟೈಮ್ ವಿಸಿಟಿಂಗ್ ಶೆಟ್ಟಿಹಳ್ಳಿ ಚರ್ಚ್. ಏನು ಹಿಂಗಿದೆ ಇದು ಚರ್ಚು? ನಾವು ತೆಪ್ಪಲೆಲ್ಲ ಹೋಗಲಾಗುರು, ಡ್ರೋನ್ ಐತೆ, ಡ್ರೋನ್ ಹಿಂಗೆ ಅವ್ರ ಅಂತ ಕಳ್ಸ್ಕೊಳೋಣ, ರೌಂಡ್ ಹಾಕೋ ಮಾಡ. ಎಲ್ಲ ನಮ್ಮ ಬೈ ಸಿಗಲಿ, ಆಮೇಲೆ ಆನ್ ಮಾಡ್ತೀನಿ. ಬಾಯ್ ಬಾಯ್. ನಾವು ಬಂದಾಗ ಬಿಸಿಲು ದಗ ದಗ ಅಂತ ಇತ್ತು, ಇವಾಗ ತಂಪಾಗಿದೆ. ಸೊ ಇವಾಗ ಆಲ್ಮೋಸ್ಟ್ 5 o'clock ಆಗ್ತಾ ಬಂತು. ಬಾಯ್ಸ್ ಎಲ್ಲ ಫುಲ್ಲು ಲೆಜೆಂಡ್ ಗಾಡಿ ಆರ್ ಎಕ್ಸ್ ಕಿಂಗ್ ಜೊತೆ ಫೋಟೋ ಹಿಡ್ಸ್ಕೊತವ್ರೆ, ಶೆಟ್ಟಿಹಳ್ಳಿ ಬ್ಯಾಕ್ಗ್ರೌಂಡ್ ಜೊತೆಗೆ. ಸೊ ಎಲ್ಲರೂ ಒಳ್ಳೊಳ್ಳೆ ಫೋಟೋಸ್ ಹಿಡ್ಸ್ಕೊತವ್ರೆ. ಒಳ್ಳೆ ಸನ್ಸೆಟ್ ಟೈಮ್ ಬೇರೆ, ಇನ್ನೊಂದು 5:30 ಆಗ್ತಾ ಬಂತು. ಸೊ ಇವಾಗ ಬೆಂಗಳೂರು ಹೊರಡಬೇಕು.